ಸರ್, ಈಗ ಸ್ವಲ್ಪ ಸಿನಿಮಾ ಕಡೆ ಬರೋಣ. ಮೊನ್ನೆ ತಾನೇ ನಿನ್ನೆ ಒಂದು ಸಿನಿಮಾ ನೋಡ್ತೀವಿ, ಎಲೆಕ್ಷನ್ ಬಗ್ಗೆ ಒಂದು ಹಾಡು ಹೇಳಿದ್ದೀರ ನೀವೇ. ನಿಮ್ಮ ಏನು ಸಿದ್ಧಾಂತಗಳಿದ್ದಾವೆ ಆ ಸಿನಿಮಾದಲ್ಲಿ, ಅದೇ ಆಲ್ಮೋಸ್ಟ್ ಅದನ್ನೇ ಮಾಡಿದ್ದಾರೆ ಸಿನಿಮಾದಲ್ಲಿ, ಅದ್ರ ಬಗ್ಗೆ ಅದಕ್ಕೆ ಹಾಡು ಹೇಳಿದ್ರ. ಸಿನಿಮಾಗೆ ಬಂದು ಮತ್ತೆ ರಾಜಕೀಯಕ್ಕೆ ಹೋಗ್ತಾ ಇದ್ರ ನೀವು? ನೀವೇನು ಸಿದ್ಧಾಂತಗಳು ಇಟ್ಕೊಂಡಿದ್ದೀರಾ? ಅವ್ರು ಈ ಪ್ರಜಾಕೀಯ ಅಂತ ಸಿನಿಮಾ ಬಂತು, ಪ್ರಜಾರಾಜ್ಯ ಸಿನಿಮಾ, ಅಲ್ಲಿ ಹಾಡು ಹೇಳಿದ್ದೀರಾ, ಅದರಲ್ಲಿ ನೀವು ಏನೇನು ಸಿದ್ಧಾಂತಗಳು ಇಟ್ಕೊಂಡಿದ್ರೆ ಅದನ್ನೇ ಸಿನಿಮಾ ಮಾಡಿದ್ದಾರೆ. ಯಾವ ಹಾಡು ಸರ್? ಅದು ನಾನು ಕೇಳಿಲ್ಲ. ಅದೇ ಎಲೆಕ್ಷನ್ ಎಲೆಕ್ಷನ್ ಅಂದ್ಬಿಟ್ಟು ಓಟಾಕಿ ಓಟಾಕಿ ಅಂತ ನಿನ್ನೆ ನಿನ್ನೆ ನೋಡಿದ್ವಿ ನಾವೆಲ್ಲ ಸಿನಿಮಾ. ಅದನ್ನು ಓತಲ ಓತಲ ಗೊತ್ತು, ನಿನ್ನೆ ಒಂದು ಹಾಡು ಹೇಳಿದ್ರಿ, ಅದಕ್ಕೆ ಹಾಡು ಹೇಳಿದ್ರ ಅಂತ. ಯಾಕೆಂದರೆ ಆ ಸಿನಿಮಾದಲ್ಲಿ ನಿಮ್ಮ ಏನು ಐಡಿಯಾಲಜಿ ಇದೆ ಅದನ್ನೇ. ಅದು ಇಲ್ಲಪ್ಪ, ಎಷ್ಟೆಷ್ಟು ಸಾಧ್ಯವೋ ನಾನು ನೋಡಿ. ನೀವು ಕರೆದ್ರಿ, ನೀವು ಕರೆಯೋದೇ ಕಾಯ್ಕೊಂಡಿರ್ತೀನಿ. ನನಗೆ ಎಲ್ಲರೂ ಹೇಳ್ತಾರೆ ಉಪೇಂದ್ರ ಡೇಟ್ ಸಿಗಲ್ಲ ಅಂತ, ನಾನು ಹೆಂಗಾರ ಟ್ರೈ ಮಾಡಿ ಬಂದು ಇಲ್ಲಿ ಕೂತ್ಕೊತೀನಿ ನಾನು. ಯಾಕಂದ್ರೆ ಅಟ್ಲೀಸ್ಟ್ ಒಂದು 50 ಜನ 100 ಜನ 100,000 ಜನ ಹೋಗಲಿ, ವಿಚಾರ ತಲುಪಲಿ, ಒಬ್ಬರಿಂದ ಒಬ್ರು ತಲುಪಲಿ ಅಂತ. ನಾನೇನು ಮಿರಾಕಲ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಸರ್ ನಿಜವಾಗ್ಲು. ಆಮೇಲೆ ನನ್ನಿಂದೇನೋ ಬದಲಾವಣೆ ಆಯಿತು ಅನ್ನೋ ಅಹಂಕಾರ ನನಗಿಲ್ಲ ಸರ್. ನನಗದು ಗೊತ್ತು, ನನ್ನಿಂದ ಏನೂ ಆಗಲ್ಲ ಅಂತಲೂ ನನಗೆ ಗೊತ್ತು. ನಿಮ್ಮಿಂದ ಆಗ್ಬೋದು ಅದು ಖಂಡಿತ. ಜನಗಳ ಮನ್ಸು ಮಾಡಿ, ಇಂಥ ಯಂಗ್ಸ್ಟರ್ಸ್ ಮನ್ಸು ಮಾಡಿದ್ರೆ ಬದಲಾವಣೆ ಆಗ್ಬಿಡುತ್ತೆ, 100% ಆಗೋಗ್ಬಿಡುತ್ತೆ. ನನಗೆ ತುಂಬ ಖುಷಿಯಾಗಿದೆ ನೋಡಿ ಆ ಹೆಣ್ಮಗಳು, ಸರ್ ನಾನು ಬದಲಾವಣೆ ಮಾಡ್ತೀನಿ. ನಾನೇ ಹೇಳಿದ್ನಲ್ಲ, ನಮ್ಮ ಫಿಮೇಲ್ ಆ್ಯಂಕರ್ಗಳನ್ನು ಬೇರೆ ಬೇರೆ ಊರುಗಳಿಗೆ ಕಳಿಸಿದ್ವಿ. ಕಾಲೇಜ್ನಲ್ಲಿ ಮಕ್ಕಳು ಹೇಳ್ತಾರೆ BJP ಕಾಂಗ್ರೆಸ್ಸು JDS ಪ್ರಜಾಕೀಯ ಬರ್ಬೇಕು ಸರ್ ಅಂತಾರೆ ಅವರು. ನೋಡಿ, ಅದೊಂದು ಸಣ್ಣ ಬದಲಾವಣೆ, ಅದೆಲ್ಲ ಎಲ್ಲ ಒಂದು ಕಡೆ ತಲುಪಿದೆ ಅಂತ ತಲುಪಿದೆ. ಬಟ್ ಬಟ್ ಇನ್ನೂ ಸ್ಟ್ರಾಂಗ್ ಆಗಿ ನಿಧಾನಕ್ಕೆ ತಲುಪಲಿ ಸರ್. ಅದು ಯಾವುದೋ ಒಂದು ಮರ ಇದೆಯಂತಲ್ಲ, ಇಷ್ಟೇ ಇರುತ್ತಂಥದ್ದು. ಅದು ಒಳಗಡೆ ಬೇರೆಳಿಯೋದಕ್ಕೆ 10 ವರ್ಷ ಬೇಕಂತೆ, ಇಷ್ಟೇ ಇರುತ್ತದೆ 10 ವರ್ಷ. 6 ತಿಂಗಳಲ್ಲಿ ಅಷ್ಟು ಎಷ್ಟೋ ಅಡಿ ಮೇಲೋಟಾಗುತ್ತಂತೆ. ಅದು ಆ ಥರ ಬಿದಿರು. ಹಾಂ ನೋಡಿ, ಇದು ನನಗೆ ಗೊತ್ತಿಲ್ಲ, ನನ್ನ ನಾಯಕ ಅಂತೀರ ನೀವು ಅಲ್ಲ. ಅಂದರೆ ನಿಮ್ಮಲ್ಲಿ ಜನರ ಸ್ಟ್ರೆಂಗ್ತನ್ನು ಚಾನಲೈಸ್ ಮಾಡ್ಬೇಕು ಸರ್. ಚಾನಲೈಸ್ ಮಾಡೋದಕ್ಕೆ ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮ್ನಿಂದ ಹೊರತಾಗಿ ಯೋಚನೆ ಮಾಡ್ತೀನಿ ಅಂತ ಹೇಳ್ತೀರಿ ನೀವು. ಚಾನಲೈಸ್ ಮಾಡೋದಂದ್ರೆ ಇದೆ. ಹ್ಞೂ ಸರ್, ಇದೇ ಚುನಾವಣಾ ಪ್ರಚಾರ. ಅದೇ ಸರ್, ದಟ್ ಇಸ್ ಅ ಚಾನಲೈಸ್. ಅದೇ ಸರ್, ಇದೇ ನಾನು ಇದನ್ನೇ ಹೇಳ್ತಾ ಇದ್ದೀನಿ, 5 ವರ್ಷದಿಂದ ಹೇಳ್ತಾ ಇದ್ದೀನಿ, ಇನ್ನೊಂದು 5 ವರ್ಷ ಹೇಳ್ತೀನಿ. ನಾನು ಹೇಳ್ತಿರೋದು ಮತದಾರರು ಪ್ರಭುತ್ವ ಬರಬೇಕು, ಮತದಾರರ ಜವಾಬ್ದಾರಿ ತೊಗೊಬೇಕು ಅನ್ನೋದು ಅಷ್ಟೇ ಸರ್ ನಂದು. ಓಕೆ, ಯಾಕಂದರೆ ಮತದಾರರು ತೊಗೊಳಲ್ಲ ಸರ್ ಆ್ಯಕ್ಚುಲಿ. ಇವಾಗ ನನ್ನ ಪಕ್ಷದಲ್ಲೇ ಹೇಳ್ತೀನಿ, ಒಬ್ರು ಹೋಗ್ತಾರೆ, ಸಾರಿ 9 ಪಾಯಿಂಟ್ ನಾನು ಇದೇ ಥರ ಮಾಡ್ತೀನಿ ಸರ್ ನನಗೆ ಓಟ್ ಹಾಕಿ ಅಂತಾರೆ. ನೀನು ಹೆಂಗೆ ಹೇಳ್ತಿ ಇದೇ ಥರ ಮಾಡ್ತೀನಿ ಅಂತ ಆಶ್ವಾಸನೆ ಆಗ್ಬಿಡುತ್ತೆ. ಹಂಗೆ ಹೇಳ್ಬೇಡ ನೀನು, ಅವ್ರನ್ನ ಕೇಳು, ಸರ್ ಈ ಪಾಯಿಂಟ್ಸ್ ಓಕೆನಾ, ನೀವು ಈ ಥರ ನಾನು ನಡೆಸ್ಕೊತೀರಾ, ನೀವು ಜವಾಬ್ದಾರಿ ತೊಗೊತೀರಾ, ನನ್ನ ಫೋನ್ ನಂಬರ್ ಇದೆ, ನನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ, ನಾಳೆ ನಾನು ತಪ್ಪ ನಾನು ಕೆಳಗಿಳಿಸೋಕ್ಕೆ ಹೋರಾಟಕ್ಕೆ ಬರ್ತೀರಾ ನೀವು, ಹಂಗಿದ್ರೆ ಮಾತ್ರ ನನಗೆ ಓಟ್ ಹಾಕಿ ಇಲ್ಲ ಸೈನ್ ಮಾಡಿ ಇದಕ್ಕೆ, ಇದನ್ನು ಹೇಳಿ ನೀವು ಅಂತ. ಜನ ಕನ್ವಿನ್ಸ್ ಆಗ್ತಾರ ನಿಮ್ಮ ಕ್ಯಾಂಡಿಡೇಟ್ಗಳು ಹಿಂಗೆ ಹೇಳ್ಕೊಂಡು ಹೋದಾಗ? ಗೊತ್ತಿಲ್ಲ ಸರ್, ಆಗ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ ಇವಾಗ ನೋಡಿ, ಇವ್ರು ಕನ್ವಿನ್ಸ್ ಆಗಿದ್ದಾರೆ. ಆ ಥರ ತುಂಬ ಜನ ಆಗಿದ್ದಾರೆ ಸರ್, ನನಗೆ ಗೊತ್ತಿಲ್ಲ, ಒಳಗಡೆ ಆಗಿರ್ಬೋದು, ತುಂಬ ಜನ ಆಗಿರ್ಬೋದು. ಪ್ರಜಾಕೀಯ ಚಿಹ್ನೆ ಮೇಲೆ 120 ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ಗಳನ್ನು ನಿಲ್ಲಿಸ್ತೀರಿ ಅಂತ ಹೇಳ್ತಿರ್ತೀವಿ. ಆ ಕ್ಯಾಂಡಿಡೇಟ್ಗಳನ್ನು ಜನನೇ ಆರಿಸ್ಬೇಕು ಅಂತ ನೀವು ಹೇಳೋದು. ಹೌದು, ಮುಂಚೆನೇ ಪ್ರಜಾಕೀಯದ ಅಭ್ಯರ್ಥಿ ಇವನು ಆಗಬೇಕು ಅಂತ ಜನ ಆರಿಸ್ಬೇಕು. ಹೌದು ಸರ್. ಓಕೆ, ಅದಾದ ನಂತರ ಆತ ಚುನಾವಣಾ ಖರ್ಚು ಅಂತ ಒಂದಷ್ಟು ಮಾಡಬೇಕಲ್ಲ. ಏನು ಮಾಡಂಗಿಲ್ಲ ಸರ್, ಮಾಡಂಗಿಲ್ಲ. ಬರೀ 9 ಪಾಯಿಂಟ್ನ ಹೇಳ್ಕೊಂಡು ಹೋಗ್ಬೇಕು ಸರ್ ನಾವು. ನೋಡಿ, ಈ ಪಾಯಿಂಟ್ 9 ಪಾಯಿಂಟ್ಗೆ ಓಟ್ ಹಾಕಿ ನೀವು. ಯಾವ ವ್ಯಕ್ತಿ ನೋಡಬೇಡಿ, ಪಕ್ಷ ನೋಡ್ಬಿಡಿ, ಯಾರು ನೋಡ್ಬಿಡಿ. ಓಕೆ, ಇದೇ ಸಿದ್ಧಾಂತಮೇಲೆ ಒಬ್ಬ ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ಅವನಿಗೂ ಓಟ್ ಹಾಕಿ ಪರವಾಗಿಲ್ಲ. ಓಕೆ, ಬಟ್ ನಿಮ್ಮ ಜವಾಬ್ದಾರಿ ತೊಗೊಬೇಕು ನೀವು. ಅಗೇನು, ಓ ಉಪೇಂದ್ರ ಹೇಳಿದ್ದಾರೆ, ಉಪೇಂದ್ರ ಜವಾಬ್ದಾರಿ ತೊಗೊಂತಾರೆ. ನಾನು ಖಂಡಿತ ನಾನು ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಜೊತೆ ಇರ್ತೀನಿ. ನನ್ನ ಕ್ಷೇತ್ರದಲ್ಲಿ ನನ್ನ ಪಕ್ಷದಿಂದ ಯಾರೋ ಒಬ್ಬ ಆಯ್ಕೆ ಆದರೆ, ಅವ್ನ ಕೆಲಸ ಸಿಕ್ಕರೆ, ಮೊದಲು ನಾನು ಇರ್ತೀನಿ ಅವನ್ನ ಇದು ಮಾಡೋದ್ರಲ್ಲಿ. ಅವ್ನು ಕರೆಕ್ಟಾಗಿ ಕೆಲಸ ಮಾಡಿಲ್ವಾ, ನಾನೋಗಿ ಅವ್ನ ಮನೆ ಮುಂದೆ ಕೂತ್ಕೊಂಡು. ನಿಮ್ಮ ಕ್ಯಾಂಡಿಡೇಟ್ ಹಿಂಗೆ ಹೇಳ್ಕೊಂಡು 9 ಪಾಯಿಂಟು ಅಂತಿರ್ತಾರೆ ಸರ್, ಅಲ್ಲಿ BJP JDS ಕಾಂಗ್ರೆಸ್ನವರು ಅದ್ದೂರಿ ಎಲೆಕ್ಷನ್ ಮಾಡ್ತಿರ್ತಾರೆ. ಮಾಡಲಿ ಸರ್, ಅದೇ ಅಟ್ರಾಕ್ಟಿವ್ ಆಗಿದ್ರೆ ಮಾಸ್ ಫಿಲಮ್ ಥರ ಅದನ್ನೇ ನೋಡಲಿ. ನಮ್ದೊಂದು ಕ್ಲಾಸ್ ಫಿಲಮ್ ಬರ್ತಿಲ್ಲಿ. ಫೈನಲ್ ಎಷ್ಟು ಸ್ಥಾನ ಗೆಲ್ತೀರಿ ಅನ್ನೋದು ಇಂಪಾರ್ಟೆಂಟ್. ಇಲ್ಲ ಸರ್, ಗೆಲುವು ಇಲ್ಲವೇ ಅಲ್ಲ ಸರ್ ಇದು. ನಾನು ಗೆಲ್ಲಬೇಕಂತ ಬಂದೇ ಇಲ್ಲ ಸರ್ ಇಲ್ಲಿ. ಜನ ಗೆಲ್ಲಬೇಕು ಸರ್. ಸರ್, ನನ್ನ ಗೆಲುವು ಆಗೋಗಿದೆ ಸರ್, ಸಾಕು ಸರ್. ದೇವ್ರು ನನಗೆ ಕೊಟ್ಟಿದ್ದಾರೆ ಸರ್, ಇನ್ನು ನನಗೆ ಆಸೆ ಇಲ್ಲ ಸರ್. ಇನ್ನೊಂದು 20 ಬಂಗ್ಲೆ ಕಟ್ಟಬೇಕು, ನನ್ನ ಮೂರ್ತಿ ಮಾಡಬೇಕು, ನನಗೆ ಆಸೆಗಳು ಯಾವುದೂ ಇಲ್ಲ ಸರ್. ಅಲ್ಲ ಉಪೇಂದ್ರ, ಜನ ಗೆಲ್ಲೋದು ಅಂದರೆ ಉಪೇಂದ್ರ ಅವರು ಕೊಟ್ಟಂಥ ಚಿಂತನೆಯ ಆಧಾರದ ಮೇಲೆ ನಾನು ಮತ ತಗೊಂಡು ವಿಧಾನಸೌಧಕ್ಕೆ ಬಂದಿದ್ದೀನಿ ಅಂತ ಹೇಳ್ಬೇಕು. ಅದೇ ಅಲ್ವಾ ಜನ ಗೆಲ್ಲೋದು ಅಂದರೆ? ಹ್ಞೂ ಸರ್, ಜನ ಹೇಳಬೇಕು. 8 ಜನ ಬರ್ಬೋದು ಅಲ್ಲಿಗೆ ಸರ್? ಬರಬೇಕು ಸರ್. ಯಾವ್ಯಾವುದೋ ಹೋರಾಟ ಅಂತಾರಲ್ಲ ಸರ್, ಇದು ನಿಜವಾದ ಹೋರಾಟ ಆಗಬೇಕು. ನಮ್ಮ ಹೋರಾಟ ನನ್ನ ಪಕ್ಷದಿಂದ ನಿಂತ್ಕೊಂಡು ಅವನು ಕರೆಕ್ಟಾಗಿ ಹೇಳಿರೋ ಪ್ರಣಾಳಿಕೆ ಈಡೇರಿಸ್ತಿದ್ದಾಗ ನನ್ನ ಪಕ್ಷಕ್ಕೆ ಸಪೋರ್ಟ್ ಮಾಡಿರೋ, ನನ್ನ ಪಕ್ಷಕ್ಕೆ ಓಟ್ ಹಾಕಿರೋರು ಬಂದು ಗಲಾಟೆ ಮಾಡಬೇಕು, ಇನ್ನೊಬ್ಬರ ಮೇಲೆ ಗಲಾಟೆ ಮಾಡೋದಲ್ಲ. ಅದು ನಿಜವಾದ ಹೋರಾಟ ಅಲ್ವಾ ಸರ್? ಆಂತರಿಕ ಪ್ರಜಾಪ್ರಭುತ್ವ. ಹಾಂ ಸರ್, ಈಗಿಲ್ಲ ಅಂದರೆ ನಾನು ಕಾಂಪ್ರಮೈಸ್ ಆಗ್ತೀನಲ್ಲ ಸರ್. ನನಗೊಂದು 10 ಸೀಟ್ ಸಿಕ್ತು, ನಾನು ಅಡ್ಜಸ್ಟ್ ಮಾಡೋಕೆ ಶುರು ಮಾಡ್ತೀನಿ. ನಿಮಗೆ ಸಪೋರ್ಟ್ ಮಾಡ್ತೀನಿ ರೀ ನಾನು, ನನಗೇನು ಕೊಡ್ತೀರಾ ಅಂತ. ಜನಕ್ಕೇನು ಕೊಡ್ತೀರಾ ಅಂತ ಕೇಳಬೇಕು ನಾನು. ನನಗೆ ಯಾಕೆ ನನಗೇನು ಕೊಡ್ತೀರಾ ಅಂತ ಯಾಕೆ ಹೇಳ್ತೀನಿ? ನಾನು ಖರ್ಚು ಮಾಡ್ಬಿಟ್ಟಿದ್ದೀನಿ, ನಾನು ಕೇಳಲೇಬೇಕು ನಾನು ಅವಾಗ ಅಲ್ವಾ ಅಮ್ಮ?
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.